ವೀಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೊರಗಜ್ಜ ಸ್ವಾಮಿಯನ್ನ ಮನೆಯಲ್ಲಿ ಆರಾಧಿಸೋದು ಹೇಗೆ, ಕೊರಗಜ್ಜನಿಗೆ ಮನೆಯಲ್ಲೇ ಹರಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸ್ತಾ ಬಂದ್ರೆ ಕೊರಗಜ್ಜನನ್ನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಮಂಗಳೂರು ಸೇರಿದಂತೆ ದಕ್ಷಿಣದ ಹಲವು ಭಾಗಗಳಲ್ಲಿ ಇವರನ್ನ ಕೊರಗಜ್ಜ ಅಂತಾನೆ ಕರೀತಾರೆ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಕೊರಗಜ್ಜನ ಬಗ್ಗೆ, ಆತನ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಹೆಚ್ಚು ಪೂಜಿಸೋ ದೇವರು ಅಂತಂದ್ರೆ ಕೊರಗಜ್ಜ. ಕಳೆದು ಹೋದ ಯಾವುದನ್ನಾದ್ರೂ ಮರಳಿ ಪಡೆಯೋದಕ್ಕೆ, ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳೋದಕ್ಕೆ, ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ತಾರೆ. ಕೊರಗತನಿಯು ಐತಿಹಾಸಿಕ ವ್ಯಕ್ತಿಯ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನ ಆರಾಧಿಸ್ತಾರೆ. ಇಂತಹ ವ್ಯಕ್ತಿಗಳು ತಮ್ಮ ಸಮುದಾಯದ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸಗಳನ್ನ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಅವರನ್ನ ಅವರ ನಂತರದ ವಂಶಸ್ಥರು ಗುರುತಿಸಿ ಪೂಜಿಸ್ತಾ ಇದ್ರು. ಕೊರಗಜ್ಜ ಅಂತ ಜನಪ್ರಿಯವಾಗಿ ಕರೆಯಲ್ಪಡೋ ವ್ಯಕ್ತಿಯೇ ಕೊರಗತನಿಯ. ಇಲ್ಲಿ ಕೊರಗ ಅನ್ನೋದು ಸಮುದಾಯದ ಹೆಸರು ಮತ್ತು ಅಜ್ಜ ಅನ್ನೋದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಬಳಸುವಂತಹ ಪದವಾಗಿದೆ. ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನ ಪಡ್ಕೊಂಡಿದ್ರು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ಅವನನ್ನ ಅಜ್ಜ ಅಂತ ಕರೆಯೋದಕ್ಕೆ ಪ್ರಾರಂಭಿಸಿದ್ರು ಅನ್ನೋದು ನಂಬಿಕೆ. ಕೊರಗಜ್ಜ ಬೆಳೆದಿದ್ದು ಕಳ್ಳು ವ್ಯಾಪಾರ ಮಾಡುವ ಮೃರಕ್ಕನ ಕುಟುಂಬದಲ್ಲಿ. ಕಳ್ಳನ್ನ ಸೇವಿಸೋದು ಆ ಕುಟುಂಬದ ಕಾರ್ಯಕ್ರಮದ ಭಾಗವಾಗಿತ್ತು ಮತ್ತು ಮೃರಕ್ಕ ಕಳ್ಳನ್ನ ತಯಾರಿಸುವಾಗ ಕೊರಗತನಿಯನಿಗೆ ಒಂದಷ್ಟು ಕುಡಿಯೋದಕ್ಕೆ ನೀಡ್ತಾ ಇದ್ಲು. ಈ ಕಾರಣದಿಂದಾಗಿ ತನಿಯನಿಗೆ ಮದ್ಯವನ್ನ ಅರ್ಪಿಸಲಾಗುತ್ತೆ. ಹಿಂದಿನ ಕಾಲದಲ್ಲಿ ಕೊರಗತನಿಯನಿಗೆ ಸಾಂಪ್ರದಾಯಿಕ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸಲಾಗ್ತಾ ಇತ್ತು. ಆದ್ರೆ ಆಧುನಿಕ ಕಾಲದಲ್ಲಿ ಸಾಂಪ್ರದಾಯಿಕ ಮದ್ಯದ ಅನಾನುಕೂಲತೆಯಿಂದ ಪ್ಯಾಕ್ ಮಾಡಿದ ಮದ್ಯವನ್ನ, ಚಕ್ಕುಲಿಯನ್ನ, ಎಲೆ ಅಡಿಕೆಯನ್ನ ಮತ್ತು ಬೀಡಿ ಪ್ಯಾಕೆಟ್ ಅನ್ನ ಅರ್ಪಿಸಲಾಗುತ್ತೆ. ಆರಂಭಿಕ ದಿನಗಳಲ್ಲಿ ಕೊರಗಸ್ವಾಮಿಗೆ ಅರ್ಪಿಸೋ ಕೋಲಗಳು ಅಥವಾ ಮುಖ್ಯ ಪೂಜೆಗಳಲ್ಲಿ ಭಾಗವಹಿಸೋದನ್ನ ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಯಾಕೆಂದ್ರೆ ದಿವ್ಯ ಚೈತನ್ಯಕ್ಕೆ ಮಧ್ಯಮವಾಗಿರೋ ವ್ಯಕ್ತಿಯು ಸೊಂಟದಲ್ಲಿ ತಾಳೆ ಎಲೆಗಳನ್ನ ವಿರಳವಾಗಿ ಧರಿಸಿರ್ತಾನೆ. ವ್ಯಕ್ತಿಯು ತನ್ನ ವೈಭವೀಕರಣವನ್ನ ಹೊಂದಿರೋ ಪಾಡ್ದನಗಳನ್ನ ಕೇಳುವಾಗ ಡ್ರಮ್ ಬೀಟ್ಗಳಿಗೆ ನೃತ್ಯ ಮಾಡ್ತಾನೆ. ಅಲ್ಲದೆ ಮಂದ ಬೆಳಕಿನಲ್ಲಿ ಮದ್ಯ ಪ್ರಸಾದದೊಂದಿಗೆ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಕೋಲದಲ್ಲಿ ಪಾಲ್ಗೊಳ್ಳೋದನ್ನ ಮಹಿಳೆಯರಿಗೆ ನಿಷೇಧಿಸಲಾಗಿದೆ. ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಕೊರಗಜ್ಜನನ್ನ ಪ್ರಾರ್ಥಿಸಿ ಹರಕೆಯನ್ನ ಕಟ್ಕೊಳ್ಳೋ ಸಂಪ್ರದಾಯವಿದೆ. ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಈತನನ್ನ ನಂಬುವಂತಹ ಭಕ್ತಗಣವಿದೆ. ಮನುಷ್ಯರು ತಿನ್ನುವಂತಹ ಪದಾರ್ಥಗಳನ್ನ ಹರಕೆಯ ರೂಪದಲ್ಲಿ ಕೊರಗಜ್ಜನಿಗೆ ನೀಡಲಾಗುತ್ತೆ. ವೀಳ್ಯದೆಲೆ, ಅಡಿಕೆ, ಸುಣ್ಣ, ತಂಬಾಕು, ಬೀಡಿ, ಸೇಂದಿ, ಮದ್ಯೆ, ಹೀಗೆ ಮೇಲೆ ಹೇಳಿದ ಎಲ್ಲಾ ಪದಾರ್ಥಗಳನ್ನ ಹೆಚ್ಚಾಗಿ ಹರಕೆಯ ರೂಪವಾಗಿ ತಲುಪಿಸ್ತಾರೆ. ಹಾಗೆ ಕಳೆದು ಹೋದಂತಹ ವಸ್ತುಗಳನ್ನ ಮತ್ತೆ ಪಡ್ಕೊಳ್ಬೇಕಾದ್ರೆ ಈ ಕೊರಗಜ್ಜನನ್ನ ನೆನೆದು ಹರಕೆಯನ್ನ ಮಾಡಿಕೊಂಡ್ರೆ ಆ ವಸ್ತುಗಳು ಮತ್ತೆ ಸಿಗುತ್ತೆ ಎನ್ನುವಂತಹ ಎಷ್ಟೋ ಉದಾಹರಣೆಗಳನ್ನ ಸಹ ಕಾಣಬಹುದಾಗಿದೆ. ನಿಮಗೆ ಯಾವುದೇ ಸಂಕಷ್ಟ ಎದುರಾದ್ರೂ ಕೂಡ, ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದ್ರೂ, ಮನೆಯಲ್ಲಿ ಏನಾದರೂ ತೊಂದರೆಗಳು ಆಗಿದ್ರೂ ಸಹ, ನೀವು ನಿಮ್ಮ ಮನೆಯಲ್ಲಿಯೇ ಇದ್ಕೊಂಡು ಸ್ವಾಮಿ ಕೊರಗಜ್ಜನನ್ನ ನೆನೆದ್ರೆ ಅಲ್ಲಿಗೆ ಸ್ವಾಮಿ ಕೊರಗಜ್ಜ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಹರಕೆಯನ್ನ ಮಾಡಿಸ್ಕೊಳ್ಬೇಕಾದ್ರೆ ಕೊರಗಜ್ಜನಿಗೆ ಪ್ರಿಯವಾದಂತಹ ವೀಳ್ಯದೆಲೆ, ಅಡಿಕೆ, ಸುಣ್ಣ ಇಷ್ಟನ್ನ ತಗೊಂಡು ರಾತ್ರಿಯ ಸಮಯ ಮನೆಯ ಎಲ್ಲಾ ದೀಪಗಳನ್ನ ಆರಿಸಿ ತುಳಸಿ ಕಟ್ಟೆಯ ಬಳಿ ಹೋಗಿ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಈ ವೀಳ್ಯದೆಲೆಯನ್ನ ಇಟ್ಟು ನಿಮ್ಮ ಕಷ್ಟ ಏನೇ ಇದ್ರೂ ಅದನ್ನ ಹೇಳ್ಕೊಂಡು ಅದನ್ನ ಬಗೆಹರಿಸುವ ಅಜ್ಜ ಅಂತ ಹೇಳಿ. ಸಮಸ್ಯೆ ಬಗೆಹರಿಸಿದ್ರೆ ನಾನು ನಿಮ್ಮ ಸ್ಥಳಕ್ಕೆ ಬಂದು ಕಾಣಿಕೆಯನ್ನ ನಿಮಗೆ ತಲುಪಿಸ್ತೇನೆ ಅಂತ ಮನದಲ್ಲಿಯೇ ಹೇಳ್ಕೊಳ್ಬೇಕು. ಕಳುವಾದ ವಸ್ತು ಮಾತ್ರವಲ್ಲ, ಅದೆಷ್ಟೇ ಕಷ್ಟ ಬಂದರೂ ಕೂಡ ಕಣ್ಣು ಮುಚ್ಚಿ ಕೊರಗಜ್ಜನ ಹೆಸರು ಕೂಗಿದ್ರೆ ಸಾಕು, ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಕೊರಗಜ್ಜನ ಭಕ್ತರು ಆದಿಸ್ಥಳ ಕುತ್ತಾರು ಅಜ್ಜನಕಟ್ಟೆಯ ಬಳಿ ರಾತ್ರಿ ವಾಹನ ಚಲಾಯಿಸುವಾಗ ಹೆಡ್ಲೈಟ್ ಹಾಕೋದಿಲ್ಲ. ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದು
ಅನ್ನೋ ಮಾತಿದೆ. ಅಜ್ಜನಿಗೆ ಮಾಡುವ ಅಗೇಲು ಹಾಗೂ ಕೋಲಸೇವೆ ನಡೆಯುವ ಸಮಯದಲ್ಲಿ ದೀಪವನ್ನ ಹಚ್ಚುವಂತಿಲ್ಲ. ಈ ಮಾರ್ಗದಲ್ಲಿ ಚಲಿಸೋ ಪ್ರತಿಯೊಬ್ಬರು ಕೂಡ ಲೈಟ್ ಡಿಮ್ ಮಾಡಿಕೊಳ್ತಾರೆ, ಇಲ್ಲವಾದ್ರೆ ಕತ್ತಲಲ್ಲೇ ವಾಹನವನ್ನ ಚಾಲನೆ ಮಾಡ್ತಾರೆ. ಅಗೇಲು ಸೇವೆಯಲ್ಲಿ ಅಜ್ಜನಿಗೆ ಹುರುಳಿ ಹಾಗೂ ಬಸಳೆ, ಮೀನಿನ ಪದಾರ್ಥ, ಕೋಳಿ, ಉಪ್ಪಿನಕಾಯಿಯನ್ನ ಬಾಳೆಯ ಎಲೆಯ ಮೇಲೆ ಬಡಿಸಲಾಗುತ್ತೆ. ಕೊರಗಜ್ಜನ ಕಟ್ಟೆಯ ಬಳಿ ರಾತ್ರಿ 7 ಗಂಟೆ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ ಕೊರಗಜ್ಜ ಸ್ವಾಮಿಯನ್ನ ಮನೆಯಲ್ಲಿ ಆರಾಧಿಸೋದು ಹೇಗೆ, ಕೊರಗಜ್ಜನಿಗೆ ಮನೆಯಲ್ಲೇ ಹರಕೆಯನ್ನ ಮಾಡಿಕೊಳ್ಳೋದು ಹೇಗೆ ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಕೊರಗಜ್ಜ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.